ಈ ನಡುವೆ ಈ ಸೂರಜ್ ಕಾಮಕಾಂಡ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ತರ ಆಗುತ್ತೆ ಅಂತ ಊಹಿಸೋದಕ್ಕೂ ಆಗ್ತಾ ಇಲ್ಲ ಮೂರು ಜನರ ಸುತ್ತನೇ ಸುತ್ತಾ ಇದೆ ಇಡೀ ಈ ಕೇಸ್ ಈ ಪ್ರಕರಣದಲ್ಲಿ ಸಂತ್ರಸ್ತ ಈಗಾಗಲೇ ಸೂರಜ್ ವಿರುದ್ಧವಾಗಿ ದೂರು ದಾಖಲಿಸಿದ್ದಾರೆ ಈಗ ಮತ್ತೊಂದು ದೂರು ಅವರಿಂದನೇ ದಾಖಲಾಗಿದೆ ಅದು ಸೂರಜ್ ಅವರ ಆಪ್ತ ಶಿವಕುಮಾರ್ ಮೇಲೆ ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಶಿವಕುಮಾರ್ ಹತ್ರ ನಾನು ಈ ಎಲ್ಲನೂ ಹೇಳ್ಕೊಂಡಿದ್ದೆ ನನಗೇನೇನು ಅನ್ಯಾಯ ಆಗಿದೆ ಸೂರಜ್ ಏನೇನು ಮಾಡಿದ್ದಾರೆ ಎಲ್ಲವನ್ನ ಹೇಳ್ಕೊಂಡಿದ್ದೆ ಆದರೆ ಆಸ್ಪತ್ರೆಗೂ ಹೋಗೋದಕ್ಕೆ ಬಿಡದೆ ನನ್ನನ್ನು ಲಾಡ್ಜ್ ಒಂದರಲ್ಲಿ ಕೂಡ ಹಾಕ್ಬಿಟ್ಟಿದ್ರು ಎರಡು ಕೋಟಿ ಹಣ ಮತ್ತು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದ ನೀನೇನಾದರೂ ಯಾರಿಗಾದರೂ ಈ ವಿಚಾರ ಹೇಳಿದ್ರೆ ಮಾತ್ರ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಹೀಗಂತ ಶಿವಕುಮಾರ್ ವಿರುದ್ಧ ಪೊಲೀಸರಿಗೆ ಈಗ ಮತ್ತೊಂದು ದೂರನ ಕೊಟ್ಟಿದ್ದಾರೆ ನನ್ನ ಮೇಲೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಶಿವಕುಮಾರ್ ಬಳಿ ಹೇಳಿದ್ದೆ ನನಗೆ ದೈಹಿಕ ಹಿಂಸೆಯಾಗಿದ್ದರು ಶಿವಕುಮಾರ್ ಆಸ್ಪತ್ರೆಗೆ ಹೋಗೋದಕ್ಕೆ ನನಗೆ ಬಿಟ್ಟಿರಲಿಲ್ಲ ಅಂದರೆ ಅದೇನೋ ಗಾಯಗಳಾಗಿತ್ತು ಮೈ ಮೇಲೆ ತರಚಿದ ಗಾಯ ಪರಚಿದ ಗಾಯ ಅದಕ್ಕೂ ಹೋಗಕ್ಕೆ ಬಿಟ್ಟಿರಲಿಲ್ಲ ಶಿವಕುಮಾರ್ ತನ್ನ ಫೋನಿಂದ ಸೂರಜ್ ಜೊತೆ ನನ್ನ ಜೊತೆ ಮಾತನಾಡಿಸಿದರು ಎರಡು ಕೋಟಿ ಹಣ ಮತ್ತು ಕೆಲಸ ಕೊಡಿಸೋದಾಗಿ ಹೇಳಿದರು ನಾನು ಒಪ್ಪಲಿಲ್ಲ ನಾನು ಐದು ಕೋಟಿ ಅದನ್ನು ಹೇಳಿಲ್ಲ ಅವರು ಇವ್ರು ಹೇಳ್ತಿರೋದು ಐದು ಕೋಟಿ ಡಿಮ್ಯಾಂಡ್ ಮಾಡಿದ್ದ ಅಂತ ನಾನು ಒಪ್ಪದಿದ್ದಾಗ ಬಾಯಿ ಬಿಟ್ಟರೆ ನಿನ್ನನ್ನು ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದ ಶಿವಕುಮಾರ್ ಶಿವಕುಮಾರ್ ನನ್ನನ್ನು ಮನೆಗೂ ಹೋಗೋದಕ್ಕೆ ಬಿಡದೆ ಲಾಡ್ಜ್ ಒಂದರಲ್ಲಿ ಕೂಡ್ ಹಾಕಿದ್ದ ಅಷ್ಟೇ ಅಲ್ಲ ನನ್ನಿಂದನೇ ಒಂದು ಸಾವಿರ ರೂಪಾಯಿ ಹಣ ಇಸ್ಕೊಂಡು ಊಟದ ವ್ಯವಸ್ಥೆ ಕೂಡ ಮಾಡಿದ್ದ ನಂತರ ನಾನು ಆ ಲಾಡ್ಜಿಂದ ತಪ್ಪಿಸ್ಕೊಂಡು ಸಂಬಂಧಿಕರ ಮನೆಗೆ ಹೋಗ್ತೀನಿ ಹಾಗಾಗಿ ಶಿವಕುಮಾರ್ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರಿಗೆ ದೂರು ನೀಡಿದ್ದಾನೆ ಸಂತ್ರಸ್ತ ಯುವಕ ಸದ್ಯಕ್ಕೆ ಈಗ ಸಂತ್ರಸ್ತ ಯುವಕ ಪೊಲೀಸ ಸುಪರ್ದಿಯಲ್ಲೇ ಇದ್ದಾನೆ ಆತನಿಗೂ ಎಲ್ಲ ಟೆಸ್ಟ್ ಅನ್ನು ಮುಗಿಸಿ ಈಗ ಪೊಲೀಸರು ಸುಪರ್ದಿ ಪಡ್ಕೊಂಡಿದ್ದಾರೆ ಆಗ್ಲೇ ಆತ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ ಶಶಿಧರ್ ಈ ಮೂರು ಜನರ ಸುತ್ತನೇ ಇಡೀ ಪ್ರಕರಣ ಸುತ್ತಾ ಇದೆ ಒಂದು ಸೂರಜ್ ಮತ್ತೊಂದು ಶಿವಕುಮಾರ್ ಇನ್ನೊಬ್ಬ ಸಂತ್ರಸ್ತ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಇವ್ರ ಇವರೇ ಕಂಪ್ಲೇಂಟ್ ಕೊಟ್ಕೊತಾ ಇದ್ದಾರೆ ಯಾರು ಡಬಲ್ಗೆ ಮಾಡಿರೋದು ಈ ಪ್ರಕರಣದಲ್ಲಿ ಹಾಗಾದರೆ ಅಂತ ಅರವಿಂದ್ ಏನು ವಿಧಾನ ಪರಿಷತ್ಸ ಡಾಕ್ಟರ್ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ಪ್ರಕರಣ ದಾಖಲಾಗಿರ್ತಕ್ಕಂಥ ಈ ಪ್ರಕರಣ ದಾಖಲಾಗ್ತಿದ್ದಾಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದ್ದಿದೆ ಇದುವರೆಗೂ ಸಹ ಸಂತ್ರಸ್ತ ಆಗುಡ ಏನು ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು ಇದೀಗ ಇಡೀ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಶಿವಕುಮಾರ್ ಅವರು ಕಂಡು ಬರ್ತಾ ಈ ಶಿವಕುಮಾರ್ ಹಣವನ್ನು ಪೀಕಲು ಸೂರಜ್ ರೇವಣ್ಣ ಆಪ್ತನಾಗಿರೋದು ಆತನ ಈ ರೀತಿ ಎಲ್ಲಾನು ಪ್ಲಾನ್ ಮಾಡಿದೆ ಅಂತ ಹೇಳಿ ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನು ಸಂತ್ರಸ್ತ ಏನಿದೆ ಆತ ಸೂರಜ್ ರೇವಣ್ಣ ಅವರ ವಿರುದ್ಧ ದೂರ ನೀಡಿದ್ರೆ ಎ ಒನ್ ಆರೋಪಿ ಸೂರಜ್ ರೇವಣ್ಣ ಆಗಿದ್ರೆ ಎ ಟು ಆರೋಪಿ ಶಿವಕುಮಾರ್ ಅಂತ ಹೇಳಿ ಆತ ಎಫ್ ಐ ಆರ್ ನಲ್ಲಿ ದಾಖಲಾಗಿರತಕ್ಕಂಥ ಯಾಕಂದ್ರೆ ಶಿವಕುಮಾರ್ ಮೂಲಕವೇ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಈ ಸಂತ್ರಸ್ತ ಪರಿಚಯ ಆಗಿದೆ ಅದಾದ ನಂತರ ಏನು ಜೂನ್ ಹದಿನಾರರಂದು ಸಂತ್ರಸ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಒಳಹರ್ಸಿಪುರದ ಅವರ ಫಾರ್ಮ್ ಹೌಸ್ ಗನ್ನಿಕಡದಲ್ಲಿ ಫಾರ್ಮ್ ಹೌಸ್ನಲ್ಲಿ ನಡೆದಿರುತ್ತೆ ಅದಾದ ಬಳಿಕ ನಾನು ಸಾಕಷ್ಟು ದೈಹಿಕ ಹಿಂಸೆಯನ್ನು ಅನುಭವಿಸ್ತಿದ್ದೆ ಈ ಎಲ್ಲವನ್ನೂ ಸಹ ಶಿವಕುಮಾರ್ ಬರೀ ಹೇಳಿದೆ ಆದರೆ ಶಿವಕುಮಾರ್ ಮಧ್ಯದ ಮಧ್ಯಸ್ಥಿಕೆಯಲ್ಲಿ ಯಾವುದೇ ರೀತಿಯ ಪರಿಹಾರ ಆಗಲಿ ಯಾವುದೇ ರೀತಿ ನನ್ನ ನೋವಿಗೂ ನನ್ನ ಸ್ಪಂದಿಸುತ್ತಿಲ್ಲ ಯಾಕೆಂದೂರ ಅಲ್ಲದೆ ಆಸ್ಪತ್ರೆಗೆ ನಾನು ಹೋಗಬೇಕು ಅಂತ ಹೇಳಿದಾಗಲೂ ಸಹ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಬಿಡದೆ ನನ್ನ ಒಳಸಿಪುರದ ಲಾಡ್ಜ್ ಒಂದರಲ್ಲಿ ಕೂಡಿ ಹಾಕಿದ್ದ ನನ್ನಿಂದಲೇ ಒಂದು ಸಾವಿರ ಹಣವನ್ನು ಪಡೆದು ನನಗೆ ಊಟದ ವ್ಯವಸ್ಥೆಯನ್ನು ಮಾಡಿ ತೆರಳಿದ್ದ ಅಲ್ಲದೆ ಈ ವಿಚಾರವನ್ನು ನೀನೇನಾದರೂ ಹೊರಗಡೆ ಬಾಯಿ ಬಿಟ್ರೆ ನಿನ್ನ ಕತೆಯನ್ನು ಮುಗಿಸ್ತಾರೆ ಅಂತಲೂ ಸಹ ಬೆದರಿಕೆ ಹಾಕಿದ್ದ ಮತ್ತೊಂದಡೆ ಈ ಪ್ರಕರಣವನ್ನು ಯಾರ ಬಳಿ ಹೇಳಿದಂತೆ ಸೂರಜ್ ರೇವಣ್ಣ ಅವರಿಗೆ ಈತನೇ ಕರೆ ಮಾಡಿಕೊಟ್ಟು ಎರಡು ಕೋಟಿ ಹಣ ಹಾಗೂ ಉದ್ಯೋಗ ಒಂದು ಆಮಿಷವನ್ನು ಒಡ್ಡಿರುವಂತಹ ಸವಿಸ್ತರವಾಗಿ ಏನು ದೂರಿನಲ್ಲಿ ಏನು ದಾಖಲಿಸಿರ್ತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಈಗ ಶಿವಕುಮಾರ್ ಏನಿದೆ ಈತನ ಇವೆಲ್ಲವನ್ನು ಪ್ಲಾನ್ ಮಾಡಿ ಡಾಕ್ಟರ್ ಸೂರಜ್ ರೇವಣ್ಣ ಸಿಲುಕಿಸಿದ್ನ ಅಂತ ಹೇಳಿ ಕೈ ಈಗ ಎಲ್ಲ ಕಡೆ ಏನು ಒಂದು ಊಹಾಪೋಹಗಳು ಚರ್ಚೆ ಆಗ್ತಿದ್ರೆ ಈ ಶಿವಕುಮಾರ್ ಈಗ ನಾಪತ್ತೆ ಆಗಿರ್ತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಸಿಕ್ಕಿರ್ತಕ್ಕಂಥದ್ದು ಪೊಲೀಸರು ಸಹ ಆತನನ್ನು ವಿಚಾರಣೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆತ ಶುಕ್ರವಾರ ಒಣರಸಿಪುರ ನಗರ ಠಾಣೆಗೆ ಬಂದು ದೂರು ಕೊಟ್ಟ ನಂತರ ಆತ ನಾಪತ್ತೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು ಈಗ ಎರಡು ಪ್ರಕರಣಗಳ ಆತನನ್ನು ವಿಚಾರಣೆಗಾಗಿ ಪೊಲೀಸರು ಹುಡುಕಾಟ ನಡೆಸಿರೋದ್ರಿಂದ ಇಡೀ ಪ್ರಕರಣಕ್ಕೆ ಈಗ ಶಿವಕುಮಾರ್ ಸಿಕ್ಕಿದ್ರೆ ಎಲ್ಲಾ ಸತ್ಯಾಂಶಗಳು ಈ ಪ್ರಕರಣದಲ್ಲಿ ಗೊತ್ತಾಗ್ತದೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿ ಶಶಿಧರ್ ಮತ್ತೆ ನಿಮ್ ಜೊತೆ ನಾನು ಸೊ ಒಟ್ಟಾರೆ ಮೇಲ್ನೋಟಕ್ಕೆ ಡಬಲ್ ಗೇಮ್ರು ಶಿವಕುಮಾರ್ ಅಂತ ಅನ್ನಿಸ್ತಾ ಇದೆ ಆತ ವಿಚಾರಣೆಗೆ ಹಾಜರಾದ್ಮೇಲೆ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ